ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆಡಳಿತದಲ್ಲಿ ಲಿಂಗಾಯತರು ಕಂಗಾಲಾಗಿದ್ದಾರೆ ಅಂತ ಅಖಿಲ ಭಾರತ ವೀರಶೈವ ಲಿಂಗಾಯತ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ದನಿ ಎತ್ತಿದ್ದಾರೆ ಸೊ ಇದೀಗ ಇದರ ಬೆನ್ನಲ್ಲೇ ಲಿಂಗಾಯತ ಮುಖ್ಯಮಂತ್ರಿ ಚರ್ಚೆಗೆ ಮತ್ತೆ ಮುನ್ನೆಲೆಗೆ ಬಂದಿದೆ ಲಿಂಗಾಯತ ಸಮುದಾಯಕ್ಕೆ ಪ್ರಮುಖ ಹುದ್ದೆಗಳಲ್ಲಿ ಪರಿಗಣಿಸ್ತಾ ಇಲ್ಲ ಪ್ರಮುಖ ಹುದ್ದೆಗಳು ಸಿಗ್ತಾ ಇಲ್ಲ ಲಿಂಗಾಯತರಿಗೆ ದಿವಂಗತ ಮುಖ್ಯಮಂತ್ರಿಗಳಾದ ನಿಜಲಿಂಗಪ್ಪ ಮತ್ತು ಜೆ ಎಚ್ ಪಟೇಲ್ ಅವರ ಅವಧಿಯಲ್ಲಿ ಸಮುದಾಯ ತುಂಬ ಚೆನ್ನಾಗಿತ್ತು ಈಗ ನಮ್ಮ ಸಮುದಾಯ ಕಂಗೆಟ್ಟಿದೆ ಅಂತ ಸಿದ್ದರಾಮಯ್ಯ ವಿರುದ್ಧ ಶಾಮ್ನೂರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಬೆಂಗಳೂರು ನಡೆದ ವೀರಶೈವ ಮಹಾಸಭಾ ಕಾರ್ಯಕ್ರಮದ ವೇಳೆ ಲಿಂಗಾಯತರಿಗೆ ಪ್ರಮುಖ ಹುದ್ದೆಗಳನ್ನು ನೀಡದಿರುವ ಬಗ್ಗೆ ಶಾಮ್ನೂರು ಮಾತನಾಡಿದರು ನಾನು ಈ ಬಗ್ಗೆ ಸಚಿವರ ಜೊತೆ ಚರ್ಚಿಸಿಲ್ಲ ಉಪಮುಖ್ಯಮಂತ್ರಿ ಸ್ಥಾನ ಪರಿಗಣಿಸಿದರೆ ನಾವು ಏನು ಮಾಡೋದು ನಮ್ಮ ಬೇಡಿಕೆಯು ಮುಖ್ಯಮಂತ್ರಿ ಸ್ಥಾನ ಅಂತ ಅವರು ಹೇಳಿದರು ಮಧ್ಯ ಕರ್ನಾಟಕ ಪ್ರದೇಶದ ಅತ್ಯಂತ ಹಿರಿಯ ವ್ಯಕ್ತಿಗಳಲ್ಲಿ ಒಬ್ಬರಾದ ಲಿಂಗಾಯತ ಸಮುದಾಯದ ಏನು ದಾವಣಗೆರೆ ಶಾಸಕ ಶ್ಯಾಮ್ನ ಶಿವಶಂಕರಪ್ಪ ಈ ಒಂದು ಹೇಳಿಕೆ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಡೆ ವಾಲಿತ್ತು ಚುನಾವಣೆಯಲ್ಲಿ ನಲವತ್ತ ಆರು ಕಾಂಗ್ರೆಸ್ ಅಭ್ಯರ್ಥಿಗಳ ಪೈಕಿ ಮೂವತ್ತೇಳು ಅಭ್ಯರ್ಥಿಗಳು ಅಂದರೆ ಮೂವತ್ತೇಳು ಅಭ್ಯರ್ಥಿಗಳು ಲಿಂಗಾಯತ ಗೆದ್ದಾರೆ ಕಾಂಗ್ರೆಸ್ನಲ್ಲಿ ಬಿ ಜೆ ಪಿ ಅರವತ್ತೊಂಬತ್ತು ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿತ್ತು ಆದರೆ ಗೆದ್ದಿದ್ದು ಹದಿನೈದು ಮಂದಿ ಮಾತ್ರ ಹಾಗಾಗಿ ಲಿಂಗಾಯತರು ಈ ಬಾರಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದಾರೆ ಆದರೆ ಲಿಂಗಾಯತರಿಗೆ ಸರಿಯಾದ ಉತ್ತಮ ಸ್ಥಾನಮಾನ ಕೊಡ್ತಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಬಿ ಜೆ ಟಿಕೆಟ್ ನಿರಾಕರಿಸಿದ್ದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ರಾಜಣ್ಣ ಸಿದ್ದರಾಮಯ್ಯ ಆಪ್ತರು ಉಪಮುಖ್ಯಮಂತ್ರಿ ಸೃಷ್ಟಿ ಮಾಡಿ ಮೂರು ಜನ ಅಂತ ಹೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಸಾರಿ ಡಿ ಕೆ ಶಿವಕುಮಾರ್ ಬಣದ ಕಾಂಗ್ರೆಸ್ ಮುಖಂಡ ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡ್ತಿದ್ದಾರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಡಿ ಸಿ ಎಮ್ ಆಗಬೇಕು ಮೂರು ಜನ ಆರು ಜನ ದಲಿತ್ ಸಿ ಎಮ್ ಆಗಬೇಕು ಅನ್ನೋ ಲೆಕ್ಕಾಚಾರ ಈಗ ಲಿಂಗಾಯತ ಸಿ ಎಂ ವಿಚಾರ ಚರ್ಚೆಗೆ ಬಂದಿದೆ ಮುನ್ನೆಲೆಗೆ ಬಂದಿದೆ ಸಾಕಷ್ಟು ಜನ ರಿಯಾಕ್ಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಲಿಂಗಾಯತ ಶಾಸಕರೆಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೌದು ಲಿಂಗಾಯತರು ಸಿಎಂ ಆಗಬೇಕು ಲಿಂಗಾಯತ ಶಾಸಕರಲ್ಲಿ ಒಗ್ಗಟ್ಟಿಲ್ಲ ಎಲ್ಲರೂ ಒಟ್ಟಾಗಬೇಕು ಅಂತ ಶಿವಗಂಗಾ ಬಸವರಾಜು ಶಾಸಕರು ಅವರು ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ ಶಾಮನೂರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಸೊ ಕಾಂಗ್ರೆಸ್ನವರೇ ಈಗ ಸಿದ್ದರಾಮಯ್ಯ ಬಣ ಒಂದು ಡಿ ಕೆ ಶಿವಕುಮಾರ್ ಬಣ ಒಂದು ಈಗ ಲಿಂಗಾಯತರ ಬಣ ಲಿಂಗಾಯತರ ಬಣಕ್ಕೆ ಶಾಮನೂರು ಈಗ ನಾಯಕರಾಗ್ತಾರ ತೊಂಬತ್ತೆರಡು ವರ್ಷ ಶಾಮನೂರು ಈಗಲೂ ಸಿದ್ಧರಾಮಯ್ಯನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪರಮೇಶ್ವರ್ ಹೇಳಿದ್ದಾರೆ ಆ ಥರ ಆಗಿದ್ದರೆ ನಮ್ಮ ಗಮನಕ್ಕೇನು ಬಂದಿಲ್ಲ ಚೆಕ್ ಮಾಡ್ತೀವಿ ಅಧಿಕಾರಿಗಳಿಗೆ ಲಿಂಗಾಯತರಿಗೆ ಅನ್ಯಾಯ ಆಗಿದೆ ನಾವು ಸರಿಪಡಿಸ್ತೀವಿ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಇದ್ರ ಬಗ್ಗೆ ಏನು ಮಾತನಾಡಿದರೆ ಗೊತ್ತಿಲ್ಲ ಮಾತನಾಡಿಬಿಟ್ಟು ಮಾತನಾಡಿರೋದನ್ನು ನೋಡಿ ಆಮೇಲೆ ನಾನು ರಿಯಾಕ್ಟ್ ಕೊಡ್ತೀನಿ ಅಂತ ಹೇಳಿದರೆ ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಏನಾಗ್ತಿದೆ ಗೊತ್ತಿಲ್ಲ ಒಟ್ಟಿನಲ್ಲಿ ಲಿಂಗಾಯತ್ ಸಿ ಎಂ ಅಸ್ತ್ರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಸೋಲೋದಕ್ಕೆ ಇದೇ ಲಿಂಗಾಯತ ವಿರೋಧಿ ಅನ್ನೋದು ಚರ್ಚೆ ಆಗಿತ್ತು ಸಿದ್ದರಾಮಯ್ಯನವರು ಲಿಂಗಾಯತ ವಿರೋಧಿ ಅಂತ ದೊಡ್ಡ ಮಟ್ಟದ ಅಜೆಂಡಾ ಸೆಟ್ ಆಗಿತ್ತು ಆಗ ನರಟೆವು ಕ್ರಿಯೇಟ್ ಆಗಿತ್ತು ಹೀಗಾಗಿನೇ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸೋಲ್ತು ಬಿ ಜೆ ಪಿ ಬಹುದೊಡ್ಡ ಪಕ್ಷವಾಗಿ ಬಂತು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಿ ಜೆ ಪಿ ಸೋಲೋದಕ್ಕೆ ಇದೇ ಲಿಂಗಾಯತ ಅಸ್ತ್ರ ಕಾರಣ ಯಡಿಯೂರಪ್ಪ ಅವರನ್ನು ಕಣ್ಣೀರು ಜಗದೀಶ್ ಜಗದೀಶ್ಶೆಟ್ಟರಿಗೆ ಟಿಕೆಟ್ ಕೊಡಲಿಲ್ಲ ಲಕ್ಷ್ಮಣರಿಗೆ ಟಿಕೆಟ್ ಕೊಡಲಿಲ್ಲ ಲಿಂಗಾಯತರನ್ನು ಟಿಶ್ಯೂ ಪೇಪರ್ ಥರ ಬಿ ಜೆ ಪಿ ಯೂಸ್ ಮಾಡ್ತು ಅಂತ ದೊಡ್ಡ ನರೇಟಿವ್ ಸೆಟ್ ಆಯ್ತು ಈ ಬಾರಿ ಕೂಡ ಸಿ ಟಿ ರವಿ ಆಗಿರ್ಬೋದು ಜೋಶಿ ಆಗಿರ್ಬೋದು ಬಿ ಎಸ್ ಸಂತೋಷ್ ಆಗಿರ್ಬೋದು ಎಲ್ಲರೂ ಲಿಂಗಾಯತರ ವಿರೋಧಿ ಅಂತ ಬಿಂಬಿತ ಆಯಿತು ಬಿ ಜೆ ಪಿ ಲಿಂಗಾಯತ ವಿರೋಧಿ ಅಂತ ಬಿಂಬಿತ ಆಯಿತು ಈಗಾಗಲೇ ಕಾಂಗ್ರೆಸ್ಗೆ ಲಿಂಗಾಯತರು ಮತವನ್ನು ಹಾಕಿದ್ರು ಈಗ ಮತ್ತೊಂದು ಹೊಸ ವರ್ಷ ಸಿದ್ದರಾಮಯ್ಯ ಲಿಂಗಾಯತ ವಿರೋಧಿನಾಗಿದ್ದರೆ ಜೊತೆಗೆ ಲಿಂಗಾಯತ ಸಿಎಂ ಆಗಬೇಕು ಲಿಂಗಾಯತ ಅಧಿಕಾರಿಗಳಿಗೆ ಕ್ಯಾರೆ ಅಂತ ಇಲ್ಲ ಒಳ್ಳೆ ಪೋಸ್ಟ್ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ನೋಡೋಣ ಇದು ಯಾವ ಮಟ್ಟಕ್ಕೆ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ